नमस्कार आईन्यूज गे स्वागत इदीगा हेडलाइन भीमा तीरदल्ली मत्ते रक्तपात मळेराय अवांतरदिंद यल्लम्मनगुडियल्ली नुग्गिद मळे नीरु इटिगी ग्रामदल्ली शिक्षकर दिनाचरणेयन्नु आचरणे माडिद विद्यार्थिगळु विजयपुर नगरदल्ली गजानन उत्सवदल्ली रत्न प्रशस्ति प्रदान नानु दीपिका ಅಣ್ಣನನ್ನು ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ನಡೆದಿದೆ ಇನ್ನು ದಿನಂಪ್ರತಿ ಮದ್ಯ ಕುಡಿಯಲು ಹಣವನ್ನು ಕೇಳುತ್ತಿದ್ದ ಎಂದ ಕಾರಣಕ್ಕೆ ತಮ್ಮ ರೋಸಿಗೆ ಹೋಗಿ ಹರಿತವಾದ ಆಯುಧದಿಂದ ಚುಚಿ ಕೊಲೆ ಮಾಡಿದ್ದಾನೆ ಈ ಕೊಲೆ ಎಲ್ಲಿ ನಡೆದಿದೆ ಅಂತೀರಾ ನೋಡಿಕೊಂಡು ಬನ್ನಿ ಹೌದು ವಿಜಯಪುರ ಜಿಲ್ಲೆಯ ಚಡಚನ್ ತಾಲೂಕಿನ ದೇವರನಿಂಬರ್ಗಿ ಗ್ರಾಮದಲ್ಲಿ ಅಣ್ಣನನ್ನು ತಮ್ಮ ಹತ್ಯೆ ಮಾಡಿರುವ ಘಟನೆ ನಡೆದಿದೆ ಜಗದೀಶ್ ವಡ್ಡರ್ ಹತ್ಯೆಯಾಗಿರುವ ದುರ್ದೈವಿ ಇನ್ನು ರಾಹುಲ್ ವಡ್ಡರ್ ಹತ್ಯೆಗೈದಿರುವ ಆರೋಪಿಯಾಗಿದ್ದು ಅನ್ನ ದಿನಾಲು ಕುಡಿಯಲು ಹಣ ಕೇಳುತ್ತಿದ್ದ ಅಂದ ಕಾರಣಕ್ಕೆ ಹರಿತವಾದ ಆಯುಧದಿಂದ ಚುಚ್ಚಿ ಹತ್ಯೆಗೈದಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇನ್ನು ಚಡಚನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣವು ದಾಖಲಾಗಿದೆ ಅತ್ನಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಸತತ ಮೂರು ದಿನಗಳಿಂದ ಮಳೆರಾಯನ ಆರ್ಭಟದಿಂದ ಗುಡಿ ಮತ್ತು ಗ್ರಾಮಗಳಿಗೆ ನುಗ್ಗಿದ ಮಳೆ ನೀರು ಬೆಳಗಾವಿ ಜಿಲ್ಲೆಯ ಅತ್ನಿ ಗ್ರಾಮೀಣ ಪ್ರದೇಶದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಕೊಕಟನೂರು ಗ್ರಾಮದ ಆದಿಶಕ್ತಿ ಯಲ್ಲಮ್ಮ ದೇವಿಯ ಗರ್ಭಗುಡಿಯಲ್ಲಿ ಮಳೆ ನೀರು ನುಗ್ಗಿದೆ ಈ ಭಾಗದಲ್ಲಿ ಭಾರಿ ಮಳೆಯಾಗಿದ್ದು ಮಳಕಾಲು ಉದ್ದ ನೀರು ನಿಂತಿದ್ದರೂ ಸಹ ಬೆಳಗಿನ ಜಾವ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಭಕ್ತರು ದೇವಿ ದರ್ಶನ ಪಡೆಯುತ್ತಿದ್ದಾರೆ ಇನ್ನು ಗ್ರಾಮದಲ್ಲಿ ಇರುವ ಮನೆಗಳಿಗೆ ಹಾಗೂ ಅಂಗಡಿಗಳಿಗೆ ನೀರು ನುಗ್ಗಿದ ಕಾರಣದಿಂದ ಜನರು ಪರದಾಡುವಂತಾಗಿದೆ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು ಈ ಗುರುವಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ ವಿದ್ಯಾರ್ಥಿಗಳು ನಿಡಗುಂದಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಎಸ್ಜಿಎನ್ಜಿ ಪ್ರೌಢಶಾಲೆಯಲ್ಲಿ ಸೋಮವಾರದಂದು ಅದ್ದೂರಿಯಾಗಿ ಶಿಕ್ಷಕರ ದಿನಾಚರಣೆಯನ್ನು ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಉಡುಗೊರೆ ಕೊಟ್ಟು ಶುಭ ಕೋರಿದರು ವಿಶೇಷವಾಗಿ ಹಳೆಯ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ಮುಖ್ಯ ಗುರುಗಳು ಎಂಆರ್ ತಾಳಿಕೋಟಿ ಅಧ್ಯಕ್ಷರು ಟಿಎ ಬಂದಾಳ್ ಎಚ್ಬಿ ಬಿಲ್ಕೇರಿ ಎಚ್ಜೆ ದಿನ್ನಿ ವಿವೈ ಕುಲಕರ್ಣಿ ಎಂಟಿ ಚೌಹಾನ್ ಎಲ್ಎಸ್ ವಾಲಿಕಾರ್ ಸಿಎಸ್ ಚಿಮ್ಮಲ್ಗಿ ಸವಿತಾ ಗೌಡರ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆ ಪ್ರಶಸ್ತಿಯನ್ನು ಪಡೆಯಬೇಕು ಎಂಬ ಹಂಬಲ ಎಲ್ಲರದ್ದು ಆದರೆ ಆ ಪ್ರಶಸ್ತಿ ಒಲಿಯುವುದು ಮಾತ್ರ ಕೆಲವರಿಗೆ ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಸುರಿಯುತ್ತಿರುವ ಮಳೆ ಎನ್ನದೆ ಸರಳವಾಗಿ ನಡೆದರೂ ಕೂಡ ವಿಶೇಷವಾಗಿತ್ತು ಬೃಹತ್ ಗಣೇಶನ ಮುಂದೆ ನಡೆದ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸಾಕ್ಷಿಯಾದರು ಈ ಕುರಿತು ಇಲ್ಲಿದೆ ಡೀಟೇಲ್ಸ್ ವಿಜಯಪುರ ನಗರದ ಗಜಾನನ ಉತ್ಸವ ಮಹಾಮಂಡಳಿಯಲ್ಲಿ ರತ್ನ ಪ್ರಶಸ್ತಿಗೆ ಭಾರಿ ಪ್ರಾಮುಖ್ಯತೆ ಇದೆ ಇಂತಹ ಪ್ರಮುಖ ಪ್ರಶಸ್ತಿ ಪ್ರದಾನ ಸಮಾರಂಭ ಸೋಮವಾರ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿದ್ದರೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮಂಟಪದ ಹೊರಗೆ ಮಳೆರಾಯನ ಆರ್ಭಟ ಇದ್ದರೂ ಕೂಡ ಮಂಟಪದಲ್ಲಿ ಸಾವಿರಾರು ಜನರು ಆಸೀನರಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿದರು ಪ್ರತಿ ವರ್ಷ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದೇ ಈ ಪ್ರಶಸ್ತಿಯ ಉದ್ದೇಶದ ಜೊತೆಗೆ 10,000 ರೂಪಾಯಿ ನಗದು ಹಣ ಕೊಡಲಾಗುತ್ತದೆ ಈ ಬಾರಿ ಕೋವಿಡ್ ಸಮಯದಲ್ಲಿ ಉಚಿತ ಚಿಕಿತ್ಸೆ ಒದಗಿಸಿ ಸಾವಿರಾರು ಜನರ ಪ್ರಾಣ ರಕ್ಷಿಸಿದ ನಗರದ ಡಾಕ್ಟರ್ ಅಟ್ಲಾಕ್ ಹುಸೇನ್ ಮಹಾನಗರದ ಪಾಲಿಕೆ ಪೌರ ಕಾರ್ಮಿಕೆ ಶಶಿಕಲಾ ಅಶೋಕ್ ದ್ಯಾಬೇರಿ ನಾಟ್ಯ ಕಲಾ ಸಂಸ್ಥೆ ಹುಟ್ಟು ಹಾಕಿದ ಕಳೆದ 9 ವರ್ಷಗಳಿಂದ ತಮ್ಮ ಕಲಾ ಸೇವೆ ನೀಡುತ್ತಾ ಬಂದಿರುವ ಲಕ್ಷ್ಮೀ ತೆರ್ದಾಳ್ಮಠ್ ಹಾಗೂ ಸಾವಯವ ಗೊಬ್ಬರ ಬೆಲ್ಲ ತಯಾರಿಕೆ ಬಯಲಾಟದ ಸಂಘ ಕಟ್ಟಿಕೊಂಡು ಸಾಧನೆ ಮಾಡಿದ್ದ ಶಿವಣ್ಣ ಮಾಧುರಾಯ ಬಿರಾದರ್ ಇವರಿಗೆ ವಿಜಯಪುರ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಪ್ಪ ಸಾಹೇಬ್ ಪಟ್ಟನ್ ಶೆಟ್ಟಿ ಮಾಜಿ ಸಚಿವರು ಮತ್ತು ಆರ್ಎಸ್ ಪಾಟೀಲ್ ಕುಚ್ಬಾಳ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಚಂದ್ರಶೇಖರ್ ಕವಟಗಿ ಲಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಕಾರ್ಯಕ್ರಮದ ಕುರಿತು ಉದ್ದೇಶಿಸಿ ಮಾತನಾಡಿದರು ನಾವು ಅದಕ್ಕೆ ಏನು ಕಾರ್ಯರೂಪಕ್ಕೆ ತರಕ್ಕೆ ಏನಾದರೂ ಮಾಡಬೇಕಲ್ಲ ಅನ್ನುವಂಥದ್ದು ಅದಕ್ಕೆ ಎಲ್ಲರೂ ಏನಾದರೂ ಗಿಡ ಕೊಟ್ಟರೆ ಅವ್ರ ಮನೆಗೆ ಬೆಳೆಸಿದ್ರೆ ಅದರಿಂದ ಪರಿಸರ ಶುದ್ಧ ಆಗ್ತದೆ ನಾವು ಭಾಳಷ್ಟು ಕಡೆ ನಾವು ವೈಜ್ಞಾನಿಕವಾಗಿ ಕೇಳಿದ್ವಿ ಅದಕ್ಕೆ ಒಂದೊಂದು ಸ್ವಲ್ಪ ಗಿಡ 1,000 500 ಕೊಡಬೇಕಂತ ಪ್ರಯತ್ನ ಮಾಡಿದ್ವಿ ಮುಂದೆ 10,000ಕ್ಕಿಂತ ಹೆಚ್ಚು ಗಿಡಗಳು ಕೊಟ್ಟಿದ್ವಿ
ಅದು ಫಲನೂ ಇವತ್ತು ಹೆಂಗಾಗಿದೆಂದ್ರೆ ಹೋದ ವರ್ಷ ಕೆಲವೊಬ್ಬರು ಬೆಳೆದಂತ ಮರಗಳ ಹಣ್ಣಿನ ತಂದು ಇವತ್ತು ನೈವೇದ್ಯನ ಅರ್ಪಿಸಿದ್ರು ಅಂದ್ರೆ ಅದು ಒಂದು ಸಾಕ್ಷಿ ಅದು ಇವತ್ತು ಆ ರೀತಿ ಚಂದ್ರಶೇಖರ್ ಕೌಟಿಗೆ ಹೇಳ್ದಂಗೆ ನಾವೇನು ಮಾಡೋಕೆ ಹೋಗ್ತೀವಿ ಅದ್ರ ಮೂರು ಪಟ್ಟು ಆಗಿಬಿಡ್ತವೆ ಒಂದು ನೂರು ಪಟ್ಟು ಹಾಕ ಒಂದು ಮೂರು ಪಟ್ಟು ಹಾಕ ನಾವು ಅವ್ರ ಮ್ಯಾರೇಜ್ ಹೇಳಿದ್ರಲ್ಲ ಒಂದು ನೂರು ಮಾಡ್ಬೇಕಂದ್ವಿ 200 ಮಾಡಬೇಕು 500 700 700 70 80 ಹಂಗೆ ಮುಂದೆ ಹೋಗ್ಬಿಡ್ತು ಹಂಗೆ 100 500 1000 ಗಿಡ ಕೊಡು ನಮ್ಮ ಮಂದಿಗೆ ಗೊತ್ತಾಗಲಿ ಅಂತೇಳಿ ಮಾಡೋದಕ್ಕೆ ಹೋದಿವಿ ಮುಂದೆ 10,000 ಗಿಡ ಬಿಜಾಪುರ ಜಿಲ್ಲೆಗೆ ಎಲ್ಲಿ ಗಿಡ ಸಾಲಿಲ್ಲ ಅವು ಇದ್ದವ್ರು ಹೆಂಗಂದ್ರೆ ಅವ್ರು ನೋಡಿದ್ರೆ ಭಾಳ ಖುಷಿ ಅನಿಸ್ತಿತ್ತು ಅವ್ರು ಪಾಳೆ ಹಚ್ಚಿ ಹೋಯ್ತಿರಲ್ಲ ಹೆಣ್ಮಕ್ಳು ಬಂದು ನಮ್ಮೊಂದು ಗಿಡ ಕೊಡ್ರಿ ನಮ್ಮ ಮನೆಯಾಗ ಹೋಗಿ ಹಸ್ತಿದ್ರು ಎಲ್ಲನೂ ಹಣ್ಣಿನ ಗಿಡ ಅಂತ ತಂದಿದ್ದೇವೆ ನಾವು ಎಲ್ಲನೂ ಹಣ್ಣಿನ ಗಿಡ ತಂದಿದ್ದೀವಿ ಇಡೀ ಇದ್ರು ಬಹುತೇಕ ನಮ್ಮ ಭಾಗದಾಗ ಯಾವ ಜಿಲ್ಲೆಯಲ್ಲಿ ಕೂಡ ಈ ರೀತಿ ಯಾವುದೇ ಒಂದು ಗಜಾನನ ಮಂಡಳ ಸಾವಿರಾರು ಗಿಡಗಳನ್ನು ಹಂಚುವಂಥ ಒಂದು ಪ್ರಯತ್ನ ಮಾಡಿಲ್ಲ ಅದನ್ನು ಕೂಡ ನಾವು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ ಜೊತೆನೆ ಪರಿಸರಕ್ಕೆ ಇನ್ನೊಂದು ಇವತ್ತು ಉತ್ಸವಗಳಲ್ಲಿ ಬಹಳಷ್ಟು ಶಕ್ತಿ ಇಲ್ಲಿ ಪ್ರಯೋಗ ಮಾಡಬಾರ್ದು ಅನ್ನೋಂಥ ನಂದೊಂದು ಸದುದ್ದೇಶ ಇವಾಗಲೂ ಕೂಡ ನಾನು ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾರಿಗೆ ಏನು ಅನ್ಬೇಕು ನಿಮ್ಗೆ ಗೊತ್ತಲ್ಲ ಮತ್ತು ನಾವು 10-20 ಸಾವಿರ ಖರ್ಚು ಮಾಡಿ ಪ್ರೆಸ್ ಮೀಟ್ಗಳು ಅಲ್ಲೇ ಮಾತಾಡ್ತೀವಿ ಹಿಂಗೆ ಎಲ್ಲರೂ ವೇದಿಕೆ ಸಿಕ್ಕಾಕೋದು ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ನನ್ನ ಪ್ರಯತ್ನ ಅಲ್ಲ ಯಾರೇನು ಮಾತಾಡ್ತಾರೆ ಮಾತಾಡೋಗಲಿಕ್ಕೆ ಅದು ನಮ್ಮದು ಸಾಧನೆಯೊಳಗೆ ನಾವು ಕೃತಿಯನ್ನು ತೋರಿಸಿದ್ದೀವಿ ಇವತ್ತು ಪ್ರತಿ ವರ್ಷ ನಾವು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ತೀವಿ ಇವತ್ತು ನಾವು ಸಾಧಕರಿಗೆ ಭಾಳಷ್ಟು ಇವತ್ತು ಯೋಚನೆ ಮಾಡಿಕೊಂಡು ಭಾಳಷ್ಟು ಹಿರಿಯರಿಗೆ ಕೇಳಿಕೊಂಡು ಯಾರು ಇವತ್ತು ಕೃಷಿ ವೈದ್ಯಕೀಯ ಕ್ಷೇತ್ರ ಕಲೆಯಲ್ಲಿ ಈ ರೀತಿ ಅವರು ನಮ್ಮ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಅವ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕನ್ನುವಂಥ ಒಂದೇನು ಇದರಿಂದ ಭಾಳಷ್ಟು ಹಿರಿಯರು ಚರ್ಚೆ ಮಾಡಿ ಪತ್ರಕರ್ತರಿಗೆ ಕೆಲವು ಹಿರಿಯರು ಕೇಳ್ಕೊಂಡು ಅವ್ರ ಕಡೆ ಹೆಸರುಗಳನ್ನು ತೆಗೆದುಕೊಂಡು ಇಲ್ಲಿ ಆಯ್ಕೆಯನ್ನು ಮಾಡುವಂತಾಗಿದೆ ಇದರಲ್ಲಿ ಯಾವುದೇ ನಮ್ಮವ್ರ ಪರಿಚಯದವರು ನಮ್ಮ ಸಂಬಂಧಿಕರು ನಮ್ಮ ಯಾರೋ ಕಾರ್ಯಕರ್ತರು ಹೀಗೆಲ್ಲ ಹುಡುಕಾಡಿ ಮಾಡುವಂಥ ಪ್ರಯತ್ನ ಇನ್ನೂ ತನಕ ಹೋಗಿಲ್ಲ ಯಾರು ಅವರೇ ಬಂದು ನಮ್ಗೆ ಕೆಲವೊಬ್ಬರು ಹೇಳಿರ್ತೀವಿ ಹುಡುಕಿ ಕೊಡ್ರಿ ಅಂತ ಅವ್ರು ಹುಡುಕೊಟ್ಟಿರ್ತಾರೆ ಅವ್ರ ಹೆಸರುಗಳನ್ನು ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ ಭಾಳಷ್ಟು ಸಂತೋಷ ಇದೆ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಇದನ್ನು ಆ ಮೆರವಣಿಗೆಗಿಂತ ಮೊದಲ ಅವತ್ತೇ ಮಾಡ್ತಿದ್ದೀವಿ ಇವತ್ತು ಸ್ವಲ್ಪ ತಡಗಲ್ಕತ್ತು ಸ್ವಲ್ಪ ಸಮಸ್ಯೆ ಆಗ್ಬಾರ್ದು ತಿಳ್ಕೊಂಡು ಇವತ್ತು ಮುಂಚಿತವಾಗಿ ಮಾಡಿದ್ದೀವಿ ನಾನು ಎಲ್ಲರೂ ಅಂದರು ಇವತ್ತು ನಾನು ಮುಂಜಾನೆ ಸಹಜ ಅಂದೆ ಯಾರ್ಯಾರು ಗೆಸ್ಟ್ ಕರೆಯಿದ್ರಿ ಅಂತ ನಿನ್ನೆ ಯೋಚನೆ ಮಾಡ್ಕೊಂಡಿದ್ದೆವು ಯಾರು ಬಂದಿರ್ತಾವ್ರು ಕರೆದ್ಬಿಡು ಅಂತ ಅವರೇ ತಂದೆ ಅದಕ್ಕೆ ಪ್ರತಿ ಸಲ ನಾವು ಎಲ್ಲ ಪಾರ್ಟಿ ಪಕ್ಷಾತೀತವಾಗಿ ನಾವು ಈ ಸಂಘಟನೆ ಬೆಳೆಸ್ಕೊಂಬಂದಿವಿ ಎಲ್ಲರನ್ನೂ ಕರೆದು ನೋಡಿರ್ಬೇಕು ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು ಕೂಡ ಇಲ್ಲಿ ಕರೆದು ಅವರಿಗೆ ಅವಕಾಶ ಮಾಡಿಕೊಟ್ಟು ಇದನ್ನು ತರ್ತಾರೆ ಅದಕ್ಕೆ ನಾವೇನು ಮಾಡಿದೀವಿ ಅಂದ್ರೆ ಆ ಪುಣಾದೆಯಲ್ಲೆಲ್ಲ ನಾವು ನೋಡ್ಕೊಳ್ತಿದ್ದೆ ನಾನು ಅಲ್ಲಿ ಫೈಬರ್ ಒಂದು ಇದು ಸಂದರ್ಭದಲ್ಲಿ ಫೈಬರ್ ಮೂರ್ತಿ ಇದು ಫೈಬರ್ ಇದು ಕೆಡಂಗಿಲ್ಲ ಬಣ್ಣ ಹೋಗಂಗಿಲ್ಲ ಈ ಉತ್ಸವ ಮೂರ್ತಿ ಪ್ರತಿ ವರ್ಷ ತಂದು ಹಿಡಿದು ಆ ಜೊತೆ ಸಣ್ಣ ಮಣ್ಣಿನ ಮೂರ್ತಿ ಮಗಲಿಟ್ಟು ಅದನ್ನು ವಿಸರ್ಜನೆ ಮಾಡಿ ಶಾಶ್ವತವಾಗಿ ಇಡುವಂಥ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ವಿ ಇದು ಇವತ್ತು ಬಿಜಾಪುರದ ಬಹುತೇಕ ಈ ವರ್ಷ 11 ಈ ರೀತಿ ಮೂರ್ತಿಗಳು ಬಿಜಾಪುರದಲ್ಲಿ ಸಾಗ್ಯಾವ ಈ 11 ಮೂರ್ತಿ 11 ಮುಂದೆ ಮೂರ್ತಿ ಅವ್ರು ಕಿರ್ಕಿರಿ ತಂದ್ಬಿಡ್ತಾರೆ ಅವ್ರು ಎಲ್ಲಿ ತಾಸು ಬಡಿಯಾಗ ಹೋಗ್ಯಾಕೆ ಕೊಡೋಂಗಿಲ್ಲ ಮತ್ತು ಅವ್ರು ಕೋಲಾರಕ್ಕೆ ಹೋಗಬೇಕು ಅಲ್ಲಿ ಹೋಗಬೇಕು ಅಲ್ಲಿ ಒಯ್ದೋಗಬೇಕು ಎಲ್ಲಿ ಹೋದರೂ ಅದೊಂದು ಸಮಸ್ಯೆನೇ ಭಾಳಷ್ಟು ಹೆಡೇಕೆ ಅದು ಹೆಂಗೆ ಮಾಡಬೇಕಂತ ಗೊತ್ತಾಗಲ್ಲ ನಾವೊಂದು ಪ್ರಾರಂಭ ಮಾಡಿವಿ ಬಹುತೇಕ ಪತ್ರಿಕೆದವರು ಎಲ್ಲ ಗೊತ್ತಿದ್ದು ಅವರೆಲ್ಲ ಸುದ್ದಿನ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಫೈಬರ್ ಮೂರ್ತಿ ಅಂದರೆ ನಮ್ಮ ಬಿಜಾಪುರದ ಗಜಾನೋತ್ಸವ ಮಹಾಮಂಡಳದ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಭಾಳಷ್ಟು ಸಂತೋಷದಿಂದ ನಾನು ಹೇಳೋ ಜೊತೆನೆ ಮತ್ತು ಮಣ್ಣಿನ ಮೂರ್ತಿಗಳನ್ನು ಇವತ್ತು ಭಾಳಷ್ಟು ಮಂದಿಗೆ ಗೊಂದಲ ಇತ್ತು ಎಲ್ಲಿ ಸಿಗ್ತಾವೆ ಹೆಂಗೆ ಸಿಗ್ತಾವೆ ಏನು ಮಾಡಬೇಕು ಅನ್ನೋದು ಹೆಂಗೆ ಕುಡಿಸೋರು ಸೀಳ್ತದೋ ಅದು ಇವತ್ತು ನಮ್ಮಲ್ಲಿ ಬಿಜಾಪುರದಲ್ಲಿ ಕೆಲವೊಬ್ಬರು ಪ್ರಾರಂಭ ಮಾಡಿದ್ರು ನಾವು ಮಹಾಮಂಡಳದಿಂದ ಸಂಪೂರ್ಣವಾಗಿ ಮನೆಗಳಿಗೆ ಮತ್ತು ಮಂಡಳಿಗಳಿಗೆ ಅದನ್ನು ನಾವು ವಿತರಣೆ ಮಾಡಬೇಕು ಮಹಾಮಂಡಳಿನ ಹಣವನ್ನು ಹಾಕಿ ಅದನ್ನು ವಿತರಣೆ ಮಾಡಬೇಕು ಉಚಿತವಾಗಿ ಅಂತೇಳಿ ಪ್ರಾರಂಭ ಮಾಡಿದ್ವಿ ಈ ವರ್ಷ 2,000 ಮನೆಗಳಿಗೆ ಮಣ್ಣಿನ ಗಣಪತಿಗಳನ್ನು ಕೊಟ್ಟಿದ್ದೀವಿ 200 ಇವತ್ತು ಮಂಡಳಿಗಳಿಗೆ ನಾವು ಗಜಾನನ ಉತ್ಸವದ ವತಿಯಿಂದ ಮಂಡಳಿಗಳಿಗೆ ನಾವು ಗಜಾನನ ಮಣ್ಣಿನ ಮೂರ್ತಿಗಳನ್ನು ಕೊಟ್ಟಿವಿ ಈ ರೀತಿ ನಾವು ಏನು ಭಾಷಣ ಮಾಡ್ತೀವಿ ಆ ಕಾರ್ಯವನ್ನು ಮಾಡ್ತೀವಿ ಮತ್ತೊಬ್ಬರ ಕತೆ ಭಾಷಣ ಮಾಡಿ ಮುಂದೆ ಹೋಗೋದಲ್ಲ ಭಾಷಣ ಏನೇನು ಮಾಡೀವಿ ಅದನ್ನು ಸಹಕಾರ ಮಾಡ್ಕೊತ ಬಂದೀವಿ ಇದು ಗಜಾನನ ಮಹಾಮಂಡಳದ ಒಂದು ಶ್ರೇಯಸ್ಸು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ನಾನು ಮಾತನಾಡಿದ್ದೀನಿ ಇವತ್ತು ಭಾಳಷ್ಟು ಏನು ಸಮಯ ಮತ್ತು ಈ ವೇದಿಕೆಯ ಒಂದು ವಿಚಾರವನ್ನು ನಾನು ಅಷ್ಟೇ ಹಂಚ್ಕೊಂಡಿದ್ದೆ ಬೇರೆ ರಾಜಕಾರಣ ವಿಷಯ ನಾನು ಮಾತಾಡೋಕೆ ಹೋಗಂಗಿಲ್ಲ ಭಾಳ ಮಂದಿಗೆ ಅನಿಸ್ಬೋದು ಏನ್ರಿ ಮಾತಾಡ್ತಾರೆ ಸಾಹೇಬ್ರು ಅಂತೇಳಿ ನಾನು ಮಾತಾಡೋಕೆ ಹೋಗಂಗಿಲ್ಲ ಯಾಕಂದ್ರೆ ಸ್ವಾಮಿಗಳು ಅದರ ಈ ರೀತಿ ಉತ್ಸವಗಳಲ್ಲಿ ವರ್ಷಗಳಿಂದ ನಾನು ನೋಡಿಕೊಂಡು ಬಂದಿದ್ದೀನಿ ಹೀಗಾಗಿ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಸಾಧಕರಿಗಿನ ಸತ್ಕರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ ತಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯ ತಾವು ಮಾಡ್ತಾ ಇದ್ದೀರಿ ಇವತ್ತು ವಿಶೇಷವಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ಕೂಡ ಇವತ್ತು ಹೀಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಶುಭವನ್ನು ಕೋರಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ನನ್ನನ್ನು ಸತೀಶನ ಕಾರ್ಯಕ್ರಮ ಆಗಬೇಕು ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಬಿಂಬಿಸಬೇಕು ಅನ್ನುವಂಥ ಒಂದು ಆಶೆಯಿಂದ
प्रारंभ आगले प्रास्ताविकवा शिंदे सो प्रति वर्ष नूरारू बिजापुर तरुण कार्यकर्त पुणे के हमारे पुणे जगत प्रसिद्ध गजानन उत्सव विविध कार्यक्रम अल्लाव अल हमें मजा मालक चैनी हड़क अत्यंत भक्ति प्रधान कार्यक्रम नोड़ नम बिजापुर जिले में अत्यंत सदभिप्राय अली नम नूरारू कार्यकर्तर प्रति वर्ष अप्पा साहेब पट्टण शेट्टी कार्यक्रम कर्क अली नोड़ बंद नमलू कूड़ा आगे अल विशेष कार्यक्रम नमलू कूड़ा आगे अवंत विचार साकारगत कार्यक्रम अप्पा साहेब पट्टण शेट्टी निरूपक इन अप्पा साहेब पट्टण शेट्टी क्रीडे विशेषवाद सो हीगी इन शासक सचिवर राष्ट्र मटद क्रीडे कबड्डी यारू कूड़ा विशेषवाद क्रीडे अदस दिखना को इष्ट राष्ट्र मटदल कबड्डी वालीबॉल यू इतिहास अदस इतिहास सृष्टिमी भीमा तीरदल्ली मत्ते रक्तपात मळेराय अवांतरदिंद यलमनगुडियल्ली नुग्गिद मळे नीरु इटिगी ग्रामदल्ली शिक्षकर दिनाचरणेयन्नु आचरणे माडिद विद्यार्थिगळु विजयपुर नगरदल्ली गजानन उत्सवदल्ली रत्न प्रशस्ति प्रदान निरंतर सुद्दिगागि नोड्ता इरि आई न्यूस इदु उत्तम ऐळिगेगागि।